ನಮ್ಮ ಆಡಿಯನ್ಸ್ ನಾನು ಹೇಳ್ತೀನಿ, ತುಂಬಾ ಜನ ಯಂಗ್ ಆಡಿಯನ್ಸ್ ಇದ್ದಾರೆ, 18-19 ಹಿಡ್ಕೊಂಡು 30-32 ಒಳಗಡೆ ಇರುವಂತವ್ರು ಇದ್ದಾರೆ. ಬಹಳಷ್ಟು ಜನರಿಗೆ ನಾನು ಸಿನಿಮಾದಲ್ಲಿ ಬರಬೇಕು, ಸಿನಿಮಾ ಮಾಡಬೇಕು ಅನ್ನೋದು, ನಟನೆ ಮಾಡ್ಬೇಕನ್ನೋದು, ನಿರ್ದೇಶನ ಮಾಡ್ಬೇಕನ್ನೋದು, ಅಥವಾ ಬಿಸ್ನೆಸ್ ಮಾಡ್ಬೇಕನ್ನೋದು, ಈ ತರದ್ದು ಅಂದ್ರೆ ಲೈಫ್ ಅಲ್ಲಿ ಏನೋ ಮಾಡ್ಬೇಕು ಅನ್ನೋದು ತುಂಬಾ ಜನರಿಗಿದೆ. ಸೊ ಸಿನಿಮಾ ಅಂತಾನೆ ಸುಮ್ಮನೆ ಎಕ್ಸಾಂಪಲ್ ಆಗಿ ಸಿನಿಮಾ ಕೊಡ್ತೀನಿ. ಸಿನಿಮಾ ಮಾಡಬೇಕು, ನಾನು ಹೀರೋ ಆಗಬೇಕು ಅಥವಾ ನಾನು ಪ್ರೊಡ್ಯೂಸರ್ ಆಗಬೇಕು ಅಥವಾ ನಾನು ಡೈರೆಕ್ಟರ್, ಏನೇ ಇರಲಿ, ನಿಮ್ದು ಬಿಸ್ನೆಸ್ ಅಂತ ಇಟ್ಕೊಂಡು ಏನೇ ಇಟ್ಕೊಂಡು, ಫಸ್ಟ್ ಥಿಂಗ್ ನೀವು ಮಾಡಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಮೊದಲಿನಿಂದ ಇದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇದನ್ನ ಪಾಲಿಸಿ, ನೀವು ಆ ಘಟ್ಟ ಮುಟ್ಟಿದ್ರೆ ನನ್ನ ಕೇಳಿ. ಆಮೇಲೆ ಮೊದಲನೇದು, ನಾನು ಇಂಥ ಒಬ್ಬ ಸ್ಟಾರ್ ಆಗಬೇಕು ಅಥವಾ ನಾನು ಎಲ್ಲಿ ಹೋದರೂ ಈ ಮಟ್ಟ, ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಸಿಗ್ತಾರೆ, ನಾನು ಸುದೀಪ್ ಅಷ್ಟೇ ಎತ್ತರ ಹೋಗಬೇಕು ಅಥವಾ ಉಪೇಂದ್ರ ಅಷ್ಟು ಎತ್ತರ ಹೋಗಬೇಕು, ಯಾವುದೋ ನಿಮ್ಗೆ ಯಾರು ಇಷ್ಟನೋ ಆ ನಟ ಶಿವಣ್ಣನ ಅಷ್ಟು ಎತ್ತರ ಇಟ್ಟು ಬೆಳಿಬೇಕು, ನೀವೇನಾರು ಅಂದ್ಕೊಳ್ಳಿ, ಅಂದ್ಕೊಳ್ಳೋಕ್ಕೇನು ದುಡ್ಡಿಲ್ಲ, ಅಂದ್ಕೊಂಬಿಡಿ ನಾನು ಅಲ್ಲೋ ನಿಲ್ಲಬೇಕು. ಅಲ್ಲಿ ನಿಂತ್ಕೊಂಡಾಗ ನಾನು ಈ ಒಂದು ಏನು ಎಂದ್ರೆ ನನ್ನ ಈ ಆಮೇಲೆ ಒಂದು ರೀಸನೇಬಲ್ ಟೈಮ್ ಕೊಡಬೇಕು ನೀವು. ನಾನು ಇವತ್ತು ಅಂದ್ಕೊಂಡೆ ನಾಳೆ ಸ್ಟಾರ್ ಆದರೆ ಆಗೋದಿಲ್ಲ, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, ನಾನು ಅಲ್ಲಿ ಹೋಗಬೇಕು. ನಾನು ಚಿತ್ರರಂಗದಲ್ಲಿ 5 ವರ್ಷ, 10 ವರ್ಷ, 8 ವರ್ಷ, 6 ವರ್ಷ ಒಂದು ರೀಸನೇಬಲ್ ಟೈಮ್ ನಿಮ್ಗೆ ಅನಿಸೋದು ಕೊಡಿ, ಯಾಕಂದರೆ ಇಲ್ಲಿ ತುಂಬ ಕೆಲಸಗಳಿದೆ ಹೋಗೋದಕ್ಕೆ, ನಿಮಗೆ ಟ್ರೈನಿಂಗ್ಗಳಿರ್ತವೆ, ಏನೋ ಹಾರ್ಸ್ ಕಲಿಬೇಕಾಗ್ಬೋದು, ಏನೇನೋ ಇರ್ಬೋದು. ಸೊ 6 ವರ್ಷದಲ್ಲಿ ನಾನು ಇದಕ್ಕೆ ಮಟ್ಟ ಮುಟ್ಟಬೇಕು ಅಥವಾ 8 ವರ್ಷದಲ್ಲಿ ಮುಟ್ಟಬೇಕು, ಹತ್ತು ಅದನ್ನು ಅಂದ್ಕೊಂಬಿಡಿ ಮನಸ್ಸಲ್ಲಿ ಗಟ್ಟಿಯಾಗಿ ನೋಡಿ. ನೀವು ಇದನ್ನು ಬರ್ಕೊಂಬಿಡ್ಬೇಕಾದ್ರೆ ಒಂದೊಂದಾಗಿ, ನಾನು ಇಲ್ಲಿಂದ 6 ವರ್ಷದಲ್ಲಿ ಇಷ್ಟು ಹಾಕ್ತೀನಿ ಬರ್ಕೊಂಬಿಡಿ, ಇದಾಯ್ತಾ. ಇದಾದಮೇಲೆ ನೀವು ಇದಕ್ಕೆ ಮನಸ್ಸಲ್ಲಿ ನಿಮಗೆ ಡೌಟ್ ಬರ್ಬೋದು, ಇವೆಲ್ಲ ಅಂದ್ರೆ ಆಗ್ಬಿಡುತ್ತಾ, ಉಯ್ಯೋ ಆ ಲೆವೆಲಲ್ಲಿ ನಾವು ಹೋಗೋಕ್ಕಾಗುತ್ತಾ, ಸದ್ಯಕ್ಕೆ ಒಂದು ಚಿಕ್ಕ ಸಿಕ್ಕರು ಸಾಕು ಅಂತ ಹೇಳಿದ್ರು ಇದೇ ಸಾಕು, ಎಲ್ಲ ಬಿಟ್ಬಿಡಿ. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಅಂದ್ಕೊಳ್ಳಿ, 100 ಸಲ ಅಂದ್ಕೊಳ್ರಿ ಇಲ್ಲ ನಾನು ಹಾಕ್ತೀನಿ. ನಿಮ್ಮ ಕಾನ್ಷಿಯಸ್ ಮೈಂಡ್ ನಿಮ್ಗೆ ಸಿಕ್ಕಾಪಟ್ಟೆ ಕೊಡುತ್ತೆ, ಯೋ ನೀನು 10 ರೂಪಾಯಿ ಇಲ್ಲ ನೀನು ಹೋಗ್ಬಿಟ್ಟು ಸ್ಟಾರ್ ಆಗ್ತೀಯಾ ಅಂತ ಏನೋ ಅನ್ಬೋದು. ಏನಾರು ಅಂದ್ಕೊಳ್ಳಿ, ನನಗೆ ಬೇಕಾಗಿಲ್ಲ, ನಾನು ಹಾಕ್ತೀನಿ. ಅಲ್ಲ ನಿನಗೇನು ಚಿತ್ರಾನ್ನಕ್ಕೆ ಗತಿ ಇಲ್ಲ, ಪರವಾಗಿಲ್ಲ ನಾನು 5-star ಹೋಟ್ಲಲ್ಲಿ ಊಟ ಮಾಡ್ತೀನಿ. ಅಲ್ಲ ಒಂದು ಸಣ್ಣ ಒಂದು ಬೀಡಾಂಗಡಿ ಇಡೋಕ್ಕೆ ದುಡ್ಡು ನನಗೆ ಇಲ್ಲ, ನಾನೊಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಕೊಂಡು ನಾನು ಅದನ್ನು ಓನರ್ ಆಗ್ತೀನಿ. ನೀವೇನು ಅಂದ್ಕೊಬೇಕು, ಗಟ್ಟಿಗೆ ಹೇಳ್ತಾ ಇರಿ, 1000 ಸಲ ಹೇಳ್ಕೊಳ್ರಿ ಮನಸ್ಸಲ್ಲಿ, ಅದು ಎಷ್ಟು ಸಲ ಬೇಕಾದ್ರೆ ಬಾಧೆ ಕೊಡಲಿ, ನಂಬದೇ ಇರಲಿ, ನನ್ನ ನಂಬಲ್ಲ, ಬೆಳಗಾಗಿ ನಿಮ್ಗೆ ಇದೇ ಕೆಲಸ ಮಾಡೋದು ಒಂದು 10 ನಿಮಿಷ, ಎಸ್ ನಾನು ಇದರ ಮಾಡ್ತೀನಿ, ನಾನು ಇದು ಬಿಲ್ಡಿಂಗ್ ಕಟ್ತೀನಿ, ನಾನು ಸ್ಟಾರ್ ಆಗ್ತೀನಿ, ನಾನು ಹಿಂಗೆ ಆಗ್ತೀನಿ, ನಾನು ಹಾಕ್ತೀನಿ ಮನಸ್ಸಲ್ಲಿ ಅನ್ಕೋತಾ ಇರಿ, ಒಂದು 10 ನಿಮಿಷ ಕಣ್ಮುಚ್ಕೊಂಡ್ಕೊಂಡು ಎಲ್ಲ ಅನ್ಕೋತಾ ಇರಿ ಎಸ್. ಇದಾದಮೇಲೆ ಬಹಳ ಮುಖ್ಯವಾದ್ದು ನಮ್ಮಲ್ಲಿ ನಮ್ಮ ಇಡೀ ಮನಸ್ಸಿಗೆ ಸಂಬಂಧಪಟ್ಟ ವಿಜುವಲೈಸೇಷನ್ ಟೆಕ್ನಿಕ್ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಇದಾದಮೇಲೆ ನೀವೇನು ಮಾಡಬೇಕು, ಇದನ್ನು 1 ತಿಂಗಳು ಮಾಡಿ ಮಿನಿಮಮ್ಮು, 1 ತಿಂಗಳು ಕೂತ್ಕೊಳ್ಳೋದು ಅಷ್ಟೇ, ಬೆಳಗ್ಗೆ ಎತ್ತ ಕೂತ್ಕೊಳ್ಳೋದು. ಇಲ್ಲ ನನಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಬಿಸ್ನೆಸ್ ಕಾರಲ್ಲಿ ಬರಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ದೊಡ್ಡ ಬಿಲ್ಡಿಂಗು, ಅದನ್ನು ಕಂಪ್ನಿ ಹೆಸರು ಇದು 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 ಹಿಂಗಿದೆ, ಇಲ್ಲಿ ಹೋಗಿ ನಿಲ್ತೀನಿ ನಾನು, ಇವಾಗ ಇಲ್ಲಿಂದ ಕರೆಕ್ಟಾಗಿ 10 ವರ್ಷಕ್ಕೆ ಇಲ್ಲಿ ಇಡ್ತೀನಿ ನಾನು ಆ ಬಿಲ್ಡಿಂಗಲ್ಲಿ ನೋಡ್ತಾ ಇರಿ. ಇದಾದಮೇಲೆ ವಿಜುವಲೈಸೇಷನ್ ಏನು ಅಂತ ಹೇಳ್ತೀನಿ ಕೇಳಿ, ಇದು ತುಂಬ ಜನ ಕೆಲಸ ಆಗಿರೋದ್ರಿಂದ ಹೇಳ್ತೀನಿ ಕೇಳಿ. ಇಲ್ಲಿಂದ 1 ತಿಂಗಳಾದ್ಮೇಲೆ ನೀವು 1 ತಿಂಗಳು ವಿಜುವಲ್ ಮಾಡೋಕೆ ಶುರು ಮಾಡಿ, ಅಂದರೆ ಅಂದ್ಕೊಳ್ಳಿ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಫಸ್ಟ್. ಏನಪ್ಪ ಅಂದರೆ ಹಿಂಗಿದೆ, ಓಕೆ ಇವಾಗ ನಾನು ಆಲ್ರೆಡಿ ಸ್ಟಾರ್ ಆಗಿಬಿಟ್ಟಿದ್ದೀನಿ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. ಆವಾಗ ಆದಾಗ ನಾನು ಹೇಗಿದ್ದೀನಿ ಅಂತ ಯೋಚನೆ ಮಾಡಿ. ಅದೇ ಬಂತು ಕಾರ್, ಬಂತು ಯಾರೋ ಒಂದು ಕಾರ್ ಬಾಗಿಲು ತೆಗೆದ್ರು, ನಾನು ಇಳಿದೆ, ಎಲ್ಲರಿಗೂ ವ್ಯೂ ಮಾಡಿದೆ, ಯಾರೋ ಆಟೋ ಬಂದರು ಕೊಟ್ಟೆ, ಹಿಂಗೆ ಮಾಡಿದೆ, ಫೋಟೋ ತೆಗಿತಾರೆ ಕೊಟ್ಟೆ, ಎಲ್ಲ ಮಾಡಿದೆ, ಹೋದೆ ಹೋದೆ, ಯಾರೋ ಓನರ್ ಹಾಕಿದ್ರು, ಆಯಿತು ನಾನು ಶೂಟಿಂಗ್ ನಡೀತಾ ಇದೆ, ಹೋಗ್ತಾಯಿದ್ದೀನಿ. ಎಷ್ಟು ಡೀಟೇಲಾಗಿ ಕಾಣೋಕ್ಕಾಗುತ್ತೆ ಅದನ್ನು ಕಂಡುಬಿಡಿ. ನೀವು ಇಲ್ಲಿಂದ ಅಲ್ಲಿ ಬೇಕಾದ್ರೆ ಅಂದ್ಕೊಬೋದು, ಅಂದ್ಕೊಳ್ಳೋಕೆ ಏನು ದುಡ್ಡಿಲ್ಲ, ತಿಳ್ಕೊಂಬಿಡಿ ಇದನ್ನ ಚೆನ್ನಾಗಿ ಅಂದ್ಕೊಂಬಿಡಿ. ಅವಾಗ ಅಲ್ಲಿ ಜಿಬ್ಬುಣ್ತನ ಮಾಡಿಬಿಡಿ, ಅದಕ್ಕೇನು ಖರ್ಚಿಗೆ ದುಡ್ಡೇ ಇಲ್ವಲ್ಲ, ಅದಕ್ಕೇನು ಖರ್ಚೇ ಇಲ್ಲ, ಅದಕ್ಕೆ ಅಂದ್ಕೊಂಬಿಡಿ, ಏನು ಬೇಕಾದ್ರೆ ಇಮೇಜಿನ್ ಮಾಡಿ, ನೀವು ಎಲ್ಲಿ ಹೋಗ್ಬೇಕಾದ್ರೆ ಹೋಗ ಎಲ್ಲ ಅಂದ್ಕೊಂಬಿಡಿ. ಅಂದ್ಕೊಂಡು ಅದನ್ನು ಒಂದು ದಿನ ಒಂದು ತಿಂಗಳು ಮಾಡಿಬಿಡಿ. ಅದನ್ನ ಇದು ಮಾಡಿದ್ಮೇಲೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬಿಡಿ, ನಿನಗೆ ಇಲ್ಲ ಆಗುತ್ತೇನೋ ಅಂತೇಳ ಈ ಇನ್ನು ನೆಗೆಟಿವ್ ಕಮೆಂಟ್ಸು, ನೀನು ತಿರ್ಕನ್ ಕನಸ್ಕೊಳೋ ಅಂತ ಹೇಳೋದು ಇವೆಲ್ಲ ಬೇಡ. ನೀವು ಇಟ್ಕೊಂಡು 2 ತಿಂಗಳು ಮಾಡಿ, ಇದಾದಮೇಲೆ ನಿಮ್ದು ಅಷ್ಟೇ ಒಂದೇ ಗುರಿ. ಏನಂದರೆ ಇದೆಲ್ಲ ಆದಮೇಲೆ ನಿಮ್ಗೆ ಒಂದು ಸ್ಯಾಚುರೇಷನ್ ಬಂದ್ಬಿಡೋದು, ಮೈಂಡ್ಗೆ ಒಂದಷ್ಟು ಪ್ರಾಕ್ಟೀಸ್ ಆಯ್ತು, ಇಲ್ಲಿಂದ ಜನ ತಲೆಯಲ್ಲಿ ಒಂದು ವಿಷಯ ಉಳ್ಕೊಂಬಿಡೋದು, ನಿಮಗೆ ಉಳಿಬೇಕು. ನಾನು ಸ್ಟಾರ್ ಆಗ್ತೀನಿ ಅಷ್ಟೇ, ಆಗ್ತೀನಿ ಸ್ಟಾರ್ ಆಗ್ತೀನಿ, ಹೌದು ಯಾರೋ ಹುಡ್ಕೊಂಬಿದ್ರೆ. ನಿಮಗೆ ಎಷ್ಟು ದಾರಿಗಳು ಕಾಣ್ತವೆ, ಎಷ್ಟು ಅದೃಷ್ಟಗಳು ಸಿಗುತ್ತೆ, ಅದೃಷ್ಟ ನಿಮ್ಮನ್ನು ಹುಡ್ಕೊಂಬರುತ್ತೆ ಅನ್ನೋದನ್ನು 2 ತಿಂಗಳು ಮಾತ್ರ, ಒಂದು ದಿನವೂ ಮಿಸ್ ಮಾಡಿದೆ, ಒಂದು 15 ದಿವಸದಲ್ಲಿ ಬೋರ್ ಆಗ್ಬಿಟ್ಟು, ಅಯ್ಯೋ ಏನೂ ಆಗ್ತಾಯಿಲ್ಲ, ಬಿಟ್ಟಾಕ್ಬಿಡಿ. 2 ತಿಂಗಳಾದ ತಕ್ಷಣ ಆಗಿಲ್ಲ, ನೀವೊಂದು ಗುರಿ ಇಟ್ಟಿದ್ರೆ 8 ವರ್ಷ ಅಂತ, ಇದು ಬಿಗಿನಿಂಗ್ ಟೈಮ್, ಓಕೆ ನಾನು ಇಡ್ತೀನಿ. ಯಾರ ಹತ್ರನೂ ಏನು ಹೇಳ್ಕೋಬೇಕಾಗಿಲ್ಲ, ಡಿಸ್ಕಸ್ ಮಾಡೋಕೆ, ನೀವು ಮಾಡೋದು ಮಾಡ್ತಾಯಿರಿ. ಏನಿರಿ ಬೆಳಗ್ಗೆ ಪ್ರತಿ ದಿವಸ 2 ತಿಂಗಳು ಬೆಳಗ್ಗೆ ಅದು ನಾನು ಸ್ಟಾರ್ ಆಗಿದ್ದೀನಿ, ಆಗಿದ್ರೆ ಹೆಂಗಿದೆ ಹಿಂಗಿದೆ, ಬಿಸ್ನೆಸ್ ಮ್ಯಾನ್ ಹೆಂಗಿದೆ, ಒಂದು ಯಾರು ಬ್ರೀಫ್ ಕೇಸ್ ತೊಗೊಂಡೆ, ಯಾರು ಮುಂದೆ ಚೆಕ್ ಬರ್ಕೊಟ್ಟೆ, ಮಾಡಿ ಅದು ಮಾಡಿ, ನಿಮ್ಗೆ ಏನು ಬೇಕು ಎಲ್ಲ ನಿಮ್ಮ ವೈಭವ ನೋಡ್ಕೊಂಬಿಡಿ, ತಿರ್ಗಾ ನೀವು ಇಲ್ಲೇ ಪರವಾಗಿಲ್ಲ ಅಂತ ಕಥೆನೇ ಇದೆ, ನಿಮ್ಮನ್ನೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನೋಡಿದ್ದೀನಿ.
ಇಷ್ಟು ಮಟ್ಟ ನಾನು ಅಶ್ಯೂರೆನ್ಸ್ ಗ್ಯಾರಂಟಿ ಕೊಡಬಲ್ಲೆ ಅವ್ರಿಗೆ. ದಟ್ಸ್ ವಂಡರ್ಫುಲ್ ಸರ್. ಅಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಗೆ ಹೇಳಿದ ಮೇಲೆ ಆ್ಯಕ್ಚುಲಿ ನಮಗೆ ಅಂದರೆ ಈಗ ನಮಗೆ ಅಂದರೆ ನಮ್ಮ ಆಡಿಯನ್ಸ್ಗೆ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದರೂ ಇಲ್ಲದೇ ಇದ್ರೂ ಕೂಡ ನಿಮ್ಮ ಮಾತಿನ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಹುಟ್ಟಿ ಕೂಡ ಮಾಡ್ಬೋದಲ್ವಾ? ನಿಮಗೆ ನಂಬಿಕೆನೇ ಬೇಕಾಗಿಲ್ಲ, ನೀವು ನಂಬಬೇಡಿ ನಾನು ಹೇಳಿದ್ದು, ಬಟ್ ಮಾಡ್ತೀನಿ ಅಂತ ಮಾಡಿ. ಯಾಕಂದ್ರೆ ನಿಮ್ಗೆ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಹೆಂಗಿದ್ರಿ, ತಪ್ಪುಗಳೇ ಕೊಡ್ತಾ ಇದ್ರೆ ನಿಮ್ಗೆ ಡಿಸ್ಕರೇಜ್ ಮಾಡ್ತಿರುತ್ತೆ, ಪರವಾಗಿಲ್ಲ ಅದ್ರ ಗುಣ ಅದು, ಐ ಡೋಂಟ್ ಕೇರ್ ಅಂತ ಹೋಗ್ತಾ ಇದ್ದೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಮೈಂಡ್ ಲಿಸನ್ಸ್. ಇದೊಂದು ಸತ್ಯ ತಿಳ್ಕೊಂಡು, ಮೈಂಡ್ ಲಿಸನ್ಸ್. ನೀವೇನೇ ಅಂದ್ರೂ ನಿಮ್ಗೆ ಎಷ್ಟೇ ಈ ಹೊರಗಡೆ ಮೈಂಡ್ ನಿಮ್ಮನ್ನಲ್ಲ ಹಿಂಗೆ ಹಿಂಗೆ ಅಂದ್ರೂ ಅಲ್ಲಿ ಹೋಗುತ್ತೆ ಅದು, ಅದು ಕೂತ್ಕೊಳ್ಳುತ್ತೆ ಅಲ್ಲಿ. ಆದ್ರಿಂದ ಹೆದರ್ಲೇಬೇಡಿ, ಅಳಕಬೇಡಿ, ಅಂಜಿಬೇಡಿ, ಹೇಳ್ತಾ ಇರಿ. ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಇದೆ, ಇವತ್ತಳ ನಾಳೆ ಸ್ಟಾರಾಗಿ ತೋರಿಸ್ತೀನಿ ಕಣ ಅಂತೇಳಿ ಚಾಲೆಂಜ್ ಮಾಡಿ. ನಿಮ್ಗೇನೇನು ಹೇಳಕ್ಕೆ ಎಲ್ಲ ಹೇಳ್ಕೊಂಬಿಡಿ. ಅಯ್ಯೋ ಆಗಲ್ಲ ಗುರು ಅನ್ನೋದಕ್ಕೆ ತಲೆನೇ ಕೆಡಿಸ್ಕೋಬೇಡಿ, ಇದು ಯಾರು ಬೇಕಾದ್ರೆ ಹೇಳ್ಕೊಳ್ಳಿ, ನಿನಗೂ ಅರ್ಥ ಆಗಲ್ಲ ಹೋಗಂತ ಹೋಗ್ತಾ ಇರಿ ಅಷ್ಟೇ. ನಮ್ಮ ಫ್ರೆಂಡ್ದು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸುಮ್ಮನೆ. ಕಾಲೇಜ್ ಟೈಮಲ್ಲಿ ಹೇಳಿದ್ದು ಒಂದು ಅವರಿಗೆ, ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಚೆನ್ನಾಗಿ ಎಷ್ಟು ಮಾಡ್ಬೇಕು, 1 crore rupees ವೈಟ್ ಮನಿ ನನ್ನ ಅಕೌಂಟಲ್ಲಿ ಇರಬೇಕು ಅಂತ. ಹೌದಾ, ಸರಿ ಅಂತ ಬಾ ಅಂತ ಅವನಿಗೊಂದು ಸೆಷನ್ ಮಾಡಿದೆ. ನೋಡಿ ಇದು ಹಿಂಗೆ ಹೇಳೋಕೆ ಸೆಷನ್ ಮಾಡೋಗೇನಪ್ಪ ಅಂದರೆ ನಾನು ಆಳಕ್ಕೆ ಕೊಟ್ಬಿಡ್ತೀನಿ ಅದನ್ನ. ಇದು ಹೇಳಿ ಹೇಳಿ ರಿಪೀಟ್ ರೀಸ್ ಆಗೋದು, ನಾನು ಡೈರೆಕ್ಟಾಗಿ ಕೊಡೋದ್ರಿಂದ ಅದು ಇನ್ನೂ ಪವರ್ಫುಲ್ ಆಗಿದೆ. ಆಯಿತು, ಯಾವಾಗ ಬೇಕು ನಿಮಗೆ, ನಾನು ರಿಟೈರ್ಡ್ ಆಗೋತ್ತೆ ನನ್ನ ಕೈಲಿ ಇರಬೇಕು ಅಂತ. ಸರಿ ಅಂತ ಅವನಿಗೆ ಟೋಟಲ್ ಸಜೆಷನ್ಸ್ ಕೊಟ್ಟು ಅದು ಅವನಿಗೆ ಆಳವಾಗಿ ಅವನಿಗೆ ಅದು 1 crore ನನ್ನ ಅಕೌಂಟಲ್ಲಿ. ಅವ್ನು ನೋಡಾಯ್ತು, ಅವನ್ನೆಲ್ಲ ಎಲ್ಲಿದೆ ಅಕೌಂಟಲ್ಲಿ ಎಲ್ಲ ದುಡ್ಡು ಗಿಡ್ಡು ಎಲ್ಲ ನೋಡಾಯ್ತು. ನಾನು ಮರ್ತೇ ಬಿಟ್ಟಿದ್ದೆ ಇದನ್ನ. ರೀಸೆಂಟಾಗಿ ನನಗೆ ಸಿಕ್ಕಿದ ಅವನು. ಸಿಕ್ಕುವಾಗ ಈಗ ಏನೋ ಕಾಸ್ಟ್ಲಿ ಎಷ್ಟು ಕಾರ್ಗಳು, ಒಂದು 2-3, 4-5 ಕಡೆ ಫ್ಲ್ಯಾಟು ಏನೋ ಮಾಡಿದ್ದೇನೆ. ಆಮೇಲೆ 1 crore rupees ಅವನು ಬ್ಯಾಂಕಲ್ಲಿದೆ. 1 crore ಆಯ್ಕೊಂಡ ನಾನು ರಿಟೈರ್ಡ್ ಆದಮೇಲೆ ಅಂದ್ಕೊಂಡೆ, 5 years ಮುಂಚೆನೇ ಆಯಿತು. ಸೊ ದಿಟ್ ಈಸ್ ದ ಬ್ಯೂಟಿ. ನಂಬಿ 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 ಅಷ್ಟೇ, ನಂಬಿಕೆ, ಫೇತ್. ಇದು ನಿಮ್ಮನ್ನು ಹೇಳಬೇಕಾದ್ರೆ ಕರ್ಕೊಂಡೋಗುತ್ತೆ. ಲಾಜಿಕ್ಗಳು ಬೇಡ ರೀ, ಏನು ಬೇಡ, ನಂಬಿಡಿ, ನಂಬಿಟ್ಟು ಹೋಗ್ತಾ ಇರಿ ಅಷ್ಟೇ. ಇಫ್ ಒನ್ ನೆಗೆಟಿವ್ ಥಾಟ್ ಕ್ಯಾನ್ ಕಿಲ್ ಯು, ಡೆಫಿನೆಟ್ಲಿ ಒನ್ ಪಾಸಿಟಿವ್ ಥಾಟ್ ಕ್ಯಾನ್ ಗಿವ್ ಯು ರೀಬರ್ತ್. ಒಂದು ನೆಗೆಟಿವ್ ಆಲೋಚನೆ, ನಕಾರಾತ್ಮಕ ಆಲೋಚನೆ ನನ್ನ ಸಾಯಿಸ್ತಾ ಇದೆ ಅಂದ್ರೆ, ಒಂದು ಸಕಾರಾತ್ಮಕ ಆಲೋಚನೆ ನನಗೆ ಮರುಜೀವ ಕೊಡಬಹುದು. ಯೋಚನೆಗಳಿಗೆ ಶಕ್ತಿ ಇದೆ, ಅದು ಯೋಚನೆಗೆ ಶಕ್ತಿ ಇದೆ ಅಂತ ಗೊತ್ತಾಯ್ತಲ್ವ. ನಿಮ್ಗೆ ನೆಗೆಟಿವ್ ಮಾತ್ರ ಯಾಕೆ ಮಾತಾಡ್ತಾರ, ಒಂದು ಯೋಚನೆ ನಾನು ಹಾಳು ಮಾಡ್ಬಿಡ್ತಾರೆ. ಅದೇ ಒಂದು ಯೋಚನೆ ನಿನ್ಗೆ ದೊಡ್ಡ ಲೈಫ್ನು ಕೊಡುತ್ತೆ, ಆ ಯೋಚನೆಗೆ ಬಂದ್ಬಿಡು, ಅದನ್ನ ಬಿಟ್ಬಿಡು ನೆಗೆಟಿವ್ನ ಅಂತ.